ಬೆಂಗಳೂರಿನಲ್ಲಿ ಕಂಟ್ರೋಲ್ ಆಗ್ತಾ ಇಲ್ಲ ಕೊರೋನಾ ಬಿಬಿಎಂಪಿ ಕಮಿಷನರ್ ಅವರನ್ನೇ ಎತ್ತಂಗಡಿಗೆ ಚಿಂತನೆ ನಡೆಯತಾ ಇದೆಯಂತೆ ಅನಿಲ್ ಕುಮಾರ್ ಎತ್ತಂಗಡಿಗೆ ಒತ್ತಡ ಕೂಡ ಹೆಚ್ಚಾಗ್ತಾ ಇದೆ ಅನ್ನುವ ಮಾಹಿತಿ ನ್ಯೂಸ್ 18 ಗೆ ಲಭ್ಯವಾಗಿರುವಂತದ್ದು ಒಂದ ಕಡೆ ಹೈಕೋರ್ಟ್ ಚಾಟಿ ಬೀಸಿದೆ ಇನ್ನೊಂದು ಕಡೆ ಸಂಪೂರ್ಣವಾಗಿ ಬಿಬಿಎಂಪಿ ಕಮಿಷನರ್ ವಿಫಲವಾಗಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಕಾಣಿಸ್ತಾ ಇರುವಂತ ಹಿನ್ನೆಲೆಯಲ್ಲಿ ಅವರನ್ನ ಎತ್ತಂಗಡಿಗೆ ಒತ್ತಡ ಕೂಡ ಹೆಚ್ಚಾಗ್ತಾ ಇದೆ ಅಂತ ಇನ್ನೊಂದು ಪ್ರಮುಖವಾಗಿ ಗಮನಿಸಬೇಕಾಗಿರುವಂತದ್ದು ಅಂದ್ರೆ ಇಲ್ಲಿ ಕಮಿಷನರ್ ದೇ ಒಂದು ದಾರಿ ಇನ್ನೊಂದು ಕಡೆ ಈ ಬಿಬಿಎಂಪಿ ಮೇಯರ್ ದೇ ಒಂದು ದಾರಿ ಆಗಿಬಿಟ್ಟಿತ್ತು ಬಿಬಿಎಂಪಿ ಅಲ್ಲಿ ಸೋ ಇದು ಕೂಡ ಕೆಲವೊಂದು ಸಮಸ್ಯೆಗಳಿಗೆ ಕಾರಣ ಮಾಡ್ಕೊಟ್ಟಿತ್ತು ಅದನ್ನು ಕೂಡ ನೋಡ್ತಾನೆ ಇದ್ವಿ ಕೊರೋನಾ ನಿರ್ವಹಣೆಯಲ್ಲಿ ಕಮಿಷನರ್ ವಿಫಲವಾಗಿದ್ದಾರೆ ಬಿಬಿಎಂಪಿ ನಿರ್ಲಕ್ಷ್ಯ ಎಂದು ಹೈಕೋರ್ಟ್ ಕೂಡ ಗರಂ ಆಗಿರುವಂತದ್ದು ಕುಮಾರ್ ನಾಯಕ್ ನೇಮಕಕ್ಕೆ ಸರ್ಕಾರ ಚಿಂತನೆಯನ್ನ ಮಾಡ್ತಾ ಇದೆ ಅಂತ ಹೇಳಲಾಗ್ತಾ ಇರುವಂತದ್ದು ಆ ಒಂದು ನಿಟ್ಟಿನಲ್ಲಿ ಚಿಂತನೆ ನಡೆಯತಾ ಇದೆಯಂತೆ ಮತ್ತು ಒಂದು ಕಡೆ ಎನ್ ಮಂಜುನಾಥ್ ನೇಮಕದ ಬಗ್ಗೆನೂ ಕೂಡ ಚರ್ಚೆ ನಡೆಯತಾ ಇದೆ ಸರ್ಕಾರದ ಮಟ್ಟದಲ್ಲಿ ಮಂಜುನಾಥ್ ಈ ಹಿಂದೆ ಬಿಬಿಎಂಪಿ ಕಮಿಷನರ್ ಆಗಿದ್ರು ಈಗ ಕಂದಾಯ ಇಲಾಖೆಯಲ್ಲಿ ಇದ್ದಾರೆ ಮಂಜುನಾಥ್ ಇದೆಲ್ಲದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಥಾಮಸ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಎಸ್ ಥಾಮಸ್ ಕಂಪ್ಲೀಟ್ ಆಗಿ ಬೆಂಗಳೂರಿನಲ್ಲಿ ಬಿಬಿಎಂಪಿ ವಿಫಲವಾಗಿದೆ ಅಂತ ಹೈಕೋರ್ಟ್ ಅಸಮಾಧಾನವನ್ನು ವ್ಯಕ್ತಪಡಿಸಿರುವಂತದ್ದು ಮತ್ತು ಒಂದು ಕಡೆ ಇಷ್ಟೊಂದು ಸಮಸ್ಯೆಗಳ ಆಗರವಾಗಿರುವಂತ ಬೆಂಗಳೂರಿನಲ್ಲಿ ಇದೆಲ್ಲದಕ್ಕೂ ಹೊಣೆ ಬಿಬಿಎಂಪಿ ಆಯುಕ್ತರೇ ಅನ್ನೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಅವರನ್ನ ಎತ್ತಂಗಡಿ ಮಾಡುವಂತ ನಿಟ್ಟಿನಲ್ಲೂ ಕೂಡ ಚಿಂತನೆ ಮಾಡ್ತಾ ಇದೆ ಅನ್ನೋದು ಹೆಚ್ಚಿನ ಅಪ್ಡೇಟ್ಸ್ ಏನಿದೆ ಇದರ ಬಗ್ಗೆ ಪೃಥ್ವಿ ಇಲ್ಲಿ ಸ್ಪಷ್ಟವಾಗಿ ನಮಗೆ ಗೊತ್ತಾಗೋದು ಅರ್ಥ ಮಾಡ್ಕೊಳ್ಬೇಕಾದ ಏನು ಅಂತ ಹೇಳಿದ್ರೆ ಒಂದು ಲೋಕಲ್ ಗವರ್ನಮೆಂಟ್ ಆಗಿ ಬಿಬಿಎಂಪಿ ಬೆಂಗಳೂರಿನ ಒಟ್ಟಾರೆ ವ್ಯವಸ್ಥೆಯನ್ನು ನೋಡ್ಕೊಳ್ಬೇಕಾಗುತ್ತೆ ಅದು ಕೊರೋನಾ ಅಲ್ಲ ಯಾವುದೇ ಸಂದರ್ಭಗಳಲ್ಲಾದ್ರೂ ಕೂಡ ಒಂದು ಲೋಕಲ್ ಗವರ್ನಮೆಂಟ್ ಆಗಿ ಅದರ ಬಾಧ್ಯಸ್ಥಿಕೆ ಇರುತ್ತೆ ಒಟ್ಟಾರೆ ವ್ಯವಸ್ಥೆಯನ್ನ ಒಂದ್ ರೀತಿ ತಹಬದಿಗೆ ತರುವಂತದ್ದು ವ್ಯವಸ್ಥಿತವಾಗಿ ನಡೆಸ್ಕೊಂಡು ಹೋಗೋದು ಇದೆಲ್ಲವೂ ಕೂಡ ಆ ಒಂದು ಬಿಬಿಎಂಪಿ ಯ ವ್ಯವಸ್ಥೆ ಅದರಲ್ಲೂ ಪ್ರಮುಖವಾಗಿ ಟೋಟಲ್ ಆ ವ್ಯವಸ್ಥೆಯ ಬಾಸ್ ಅಂತ ನಾವೇನ್ ಕರೆಸ್ಕೊಳ್ತೀವಿ ಕಮಿಷನರ್ ಅಂತ ಏನ್ ಕರೆಸ್ಕೊಳ್ತೀವಿ ಅವರು ಅದರ ಒಂದು ಬಾಧ್ಯಸ್ಥಿಕೆಯನ್ನ ಹೊರಬೇಕಾಗತ್ತೆ ಯಾವುದೇ ಸಂದರ್ಭದಲ್ಲಾದ್ರೂ ಕೂಡ ಹೈಕೋರ್ಟ್ಗಳು ಚೀಮಾರಿ ಆಗ್ತಿರೋಂತ ಇದೇ ಮೊದಲನೇ ಬಾರಿ ಅಂತಲ್ಲ ಕೋವಿಡ್ ಸಂದರ್ಭದಲ್ಲೇ ಸಾಕಷ್ಟು ಅವ್ಯವಹಾರಗಳಾಗಿದೆ ಹಗರಣಗಳಾಗಿದೆ ಅನ್ನುವಂತ ಒಂದು ಕಾರಣವನ್ನ ಮುಂದಿಟ್ಕೊಂಡು ಅದು ಸಾಕ್ಷ್ಯಾಧಾರಗಳ ಸಮೇತ ಸಾಕಷ್ಟು ಜನ ಪಿಎಲ್ ಗಳನ್ನ ಹಾಕಿದ್ರು ಹೈಕೋರ್ಟ್ಗೆ ಪಿಎಲ್ ವಿಷಯ ಬಂದಂತ ಸಂದರ್ಭದಲ್ಲಿ ರಾಜ್ಯ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಾದಂತ ಓಕರ್ ಅವರ ಒಂದೇ ಒಂದು ಸ್ಟ್ಯಾಂಡ್ ನಿಜಕ್ಕೂ ಕೂಡ ಅವರ ಕಾರ್ಯವೈಖರಿಯನ್ನ ಮೆಚ್ಚಬೇಕಾಗತ್ತೆ ಏನಂತ ಹೇಳಿದ್ರೆ ಪಿಐಎಲ್ ಗಳು ಯಾವ್ದೇ ಬರಲಿ ಪೃಥ್ವಿ ಒಂದೇ ಅಂತಲ್ಲ ಯಾವ್ದೇ ಪಿಐಎಲ್ ಗಳು ಬಂದ್ರು ಮೊದಲಿಗೆ ಕೈಗೆತ್ಕೊಳ್ತಾರ ಅವರು ಓಕರ್ ಅವ್ರು ಕೈಗೆತ್ಕೊಂಡು ಯಾರೇ ಇರ್ಬೋದು ಅದು ಸರ್ಕಾರದ ಯಾವುದೇ ಏಜೆನ್ಸಿಗಳಿದ್ರು ಅವುಗಳನ್ನ ಇಗ್ಗಾಮುಗ್ಗಾರ ತರಾಟೆಗೆ ತೆಗೆದುಕೊಳ್ಳುವಂತ ಒಂದು ಸ್ವಭಾವ ಇವತ್ತು ಸಾರ್ವಜನಿಕವಾಗಿ ತುಂಬಾ ಮೆಚ್ಚುಗೆಗೆ ಪಾತ್ರವಾಗಿದೆ ಕೊರೋನಾದ ಸಂದರ್ಭದಲ್ಲೂ ಕೂಡ ಹೈಕೋರ್ಟ್ನ ಆದೇಶಗಳು ಸಾಕಷ್ಟು ರೀತಿಯಂತ ಬದಲಾವಣೆಗಳಿಗೂ ಕೂಡ ಕಾರಣವಾಗಿದೆ ಕೊರೋನಾ ವಿಷಯ ಬಂದಂತ ಸಂದರ್ಭದಲ್ಲಿ ಹೈಕೋರ್ಟ್ ಬಿಬಿಎಂಪಿಗೆ ಚಾವಟಿ ಬೀಸ್ತಾ ಇರೋದು ಇದೇ ಮೊದಲನೇನಲ್ಲ ಕಮಿಷನರ್ ಅನಿಲ್ ಕುಮಾರ್ ಅವರನ್ನ ಸಾಕಷ್ಟು ಸಂದರ್ಭಗಳಲ್ಲಿ ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಹಿಗ್ಗಮುಗ್ಗ ತರಡೆ ತೆಗೆದುಕೊಂಡಿದೆ ಇತ್ತೀಚಿನ ಕೆಲವೊಂದು ಬೆಳವಣಿಗೆಗಳನ್ನ ನಾವು ಅವಲೋಕಿಸೋದಾದ್ರೆ ಪೃಥ್ವಿ ನೋಡಿ ಅಂತಾರಾಷ್ಟ್ರೀಯ ವಸ್ತು ಪ್ರದರ್ಶನ ಕೇಂದ್ರದಲ್ಲಿ 10,100 ಬೆಡ್ ಗಳ ಒಂದು ವ್ಯವಸ್ಥಿತವಾದಂತ ಒಂದು ಆಸ್ಪತ್ರೆಯನ್ನ ಮಾಡ್ತೀವಿ ಅಂತ ಹೊರಟರು ಅದೇ ರೀತಿ ಸಾಕಷ್ಟು ಸಂದರ್ಭಗಳಲ್ಲಿ ನಿರಾಶ್ರಿತರಾದಂತವರಿಗೆ ಸಂತ್ರಸ್ತರಾದಂತವರಿಗೆ ಆಹಾರದ ಕಿಟ್ ಗಳನ್ನು ನೀಡುವಂತ ಒಂದು ವ್ಯವಸ್ಥೆ ಇರ್ಬೋದು ಈ ಎರಡು ವ್ಯವಸ್ಥೆಗಳು ಪ್ರಮುಖವಾಗಿ ಇವತ್ತು ಹೈಕೋರ್ಟ್ ಅನಿಲ್ ಕುಮಾರ್ ಅವರ ವಿರುದ್ಧ ಸಾಕಷ್ಟು ಗರಂ ಆಗೋದಕ್ಕೆ ಕಾರಣ ಅಂತ ಹೇಳಲಾಗ್ತಾ ಇದೆ ನಿನ್ನೆ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಚಾವಟಿಯನ್ನು ಕೂಡ ಬೀಸಿತ್ತು ಸೊ ಹಾಗಾಗಿ ಎಲ್ಲ ಒಂದ್ ಕಡೆ ಕಮಿಷನರ್ ಯಾವಾಗ ಚಾವಟಿ ಬೀಸ್ತದೋ ಅದು ಎಲ್ಲ ಒಂದ್ ಕಡೆ ಸರ್ಕಾರಕ್ಕೂ ಕೂಡ ಒಂದು ಮುಜುಗರ ಆ ಕಾರಣಕ್ಕೋಸ್ಕರ ಇದೆಲ್ಲದಕ್ಕೂ ಕೂಡ ಅನಿಲ್ ಕುಮಾರ್ ಅವರನ್ನೇ ನೈತಿಕ ಹೊಣೆಗಾರರನ್ನಾಗಿ ಮಾಡಿ ಸರ್ಕಾರ ಈಗ ಎಲ್ಲ ಒಂದ್ ಕಡೆ ಅವರನ್ನ ಎತ್ತಂಗಡಿ ಮಾಡ್ಬೇಕು ಅನ್ನೋಂತ ಒಂದು ನಿರ್ಧಾರಕ್ಕೆ ಬಂದಿದೆ ಅದು ನಿರ್ಧಾರ ಅನ್ನೋ ಚಿಂತನೆ ಗೊತ್ತಾಗ್ತಾ ಇಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ನ್ಯೂಸ್ 18 ಕನ್ನಡ ನಿನ್ನೆ ಮೊದಲನೇ ಬಾರಿಗೆ ಇದು ಬ್ರೇಕ್ ಮಾಡಿತ್ತು ಕಮಿಷನರ್ ಅನಿಲ್ ಕುಮಾರ್ ಅವರ ಎತ್ತಂಗಡಿಗೆ ಪ್ರಯತ್ನಗಳು ನಡೀತಾ ಇದೆ ತೆರೆಮರೆಯ ಸಾಹಸಗಳು ಸರ್ಕಸ್ಗಳು ನಡೀತಾ ಇದೆ ಅನ್ನೋಂತ ಒಂದು ವಿಷಯವನ್ನು ಇಟ್ಕೊಂಡು ಬ್ರೇಕಿಂಗ್ ನ್ಯೂಸ್ ಅನ್ನು ಕೂಡ ನಾವೇ ಬ್ರೇಕ್ ಮಾಡಿದ್ವಿ ಸೊ ಹಾಗಾಗಿ ಸರ್ಕಾರ ಬಹುತೇಕ ಅನಿಲ್ ಕುಮಾರ್ ಅವರನ್ನ ವರ್ಗಾವಣೆ ಮಾಡುವಂತ ಒಂದು ನಿರ್ಧಾರಕ್ಕೆ ಬಂದಿದೆ ಅಂತ ಕೂಡ ಹೇಳಲಾಗ್ತಾ ಇದೆ ಮಂಜುನಾಥ್ ಪ್ರಸಾದ್ ಮತ್ತೆ